ಖಂಡಿತ ಅಪ್ಪು ಅಪ್ಪು ಅವರ ಟ್ಯಾಲೆಂಟ್ ಬಗ್ಗೆ ಹೇಳಂಗೇ ಇಲ್ಲ. 6 ತಿಂಗಳಲ್ಲೇ ಡೆಬ್ಯೂ ಮಾಡಿದವರು, ಆಮೇಲೆ ಭಾಗ್ಯವಂತ, ಎಂತೆಂಥ ಫಿಲಮ್. ನಾವು ಚಿಕ್ಕ ವಯಸ್ಸಲ್ಲಿ ಅವ್ರ ಪಿಕ್ಚರ್ ನೋಡ್ಕೊಂಡು ಆರಾಧಿಸ್ಕೊಂಡು ಬೆಳೆದವರು. ಭಕ್ತ ಪ್ರಹ್ಲಾದ ಇರ್ಬೋದು, ಯಾರಿವನು ಇರ್ಬೋದು, ವಸಂತ ಗೀತ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಸ್ಕೂಲ್ಗೆ ಹೋಗ್ತಾ ಇದ್ದಂಗೆ ನೋಡಿದ್ದ ಫಿಲಮ್ಗಳವೆಲ್ಲ. ಸೊ ಅಪ್ಪು ಟ್ಯಾಲೆಂಟ್ ಬಗ್ಗೆ ಡೌಟ್ ಇರಲಿಲ್ಲ. ಬಟ್ ಇದು ಅಪ್ಪು ಅಂತ ಫಿಲಮ್ ಆಗೋಕ್ಕೆ ಕಾರಣ ಶಿವಣ್ಣ. ನಮ್ಮ ಪುರಿ ಜಗನ್ನಾಥ್ ಒಂದು ಕತೆ ಶಿವಣ್ಣನಿಗೆ ಹೇಳಿದ್ರು. ಶಿವಣ್ಣ ಅದು ನಮ್ಮ ಅಪ್ಪುಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಪ್ಪು ಮತ್ತು ಅಪ್ಪಾಜಿ ಹತ್ರ ಶಿವಣ್ಣನೇ ಕರ್ಕೊಂಡೋಗಿ ಪುರಿ ಜಗನ್ನಾಥ್ ಅವ್ರು ಹೇಳಿಸಿದ್ದು ಈ ಥರ. ಆಮೇಲೆ ಅಪ್ಪುದು ಒಂದು ಫೋಟೋ ಶೂಟ್ ಆಯಿತು ನನಗೆ ಜ್ಞಾಪಕ ಇರೋ ಪ್ರಕಾರ. ನಮ್ಮದು ಶ್ರೀರಾಮ್ ಕತೆ ನಡೀತಾ ಇತ್ತು ಚರ್ಚೆ ಶಿವಣ್ಣ ಅವ್ರ ಮನೆಯಲ್ಲಿ. ಸೊ ಅವತ್ತು ಶಿವಣ್ಣ ಅವರು ಆ ಫೋಟೋ ಶೂಟ್ನ ಫೋಟೋ ತರಿಸ್ಕೊಂಡ್ರು. ಅಪ್ಪುದು ಫೋಟೋ ಶೂಟ್ ಒಂದು ಟೆಸ್ಟ್ ಶೂಟ್ ಅಂತ ಮಾಡಿದ್ರು ಫೋಟೋಸು. ಆವಾಗ ಶಿವಣ್ಣನ ಮನೆಗೆ ತೊಗೊಂಬಂದ್ರು ಅದನ್ನು ನೋಡ್ಬಿಟ್ಟು ನನಗೂ ತೋರಿಸೋದು. ನಾನು ಪಕ್ಕದಲ್ಲೇ ಕೂತಿದ್ದೆ. ಶ್ರೀರಾಮ್ ಚರ್ಚೆ ನಡೀತಾ ಇತ್ತು, ನೋಡಮ್ಮ ಹೆಂಗಿದ್ದಾನೆ, ಯಾವ ಬಾಲಿವುಡ್ ಹೀರೋಗೂ ಕಮ್ಮಿ ಇಲ್ಲ ಅಂತ ಅವತ್ತೇ ತೋರಿಸಿದ್ರು. ಸೊ ಅಪ್ಪು ಟ್ಯಾಲೆಂಟ್ ಆಗಲಿ ಮತ್ತು ಅವ್ರದ್ದು ಇದ್ರ ಬಗ್ಗೆ ಯಾವತ್ತೂ ನಮಗೆ ಡೌಟ್ ಇರಲಿಲ್ಲ. ಖಂಡಿತ ಒಂದು ಇಂಡಸ್ಟ್ರಿಗೆ ದೊಡ್ಡ ಅಸೆಟ್ ಅಂತಲೇ ನಾವು ಸಿನಿಮಾ ಮಾಡೋಕ್ಕೆ ಹೊರಟಿದ್ವಿ ಅಪ್ಪು ಜೊತೆ ಆವಾಗ. ಇಲ್ಲ, ಅವರು ಟಗರುವಿಂದ ನನ್ನ ಮುಂಚೆಯಿಂದ ಯಾವಾಗಲೂ ಸಪೋರ್ಟ್ ಮಾಡೋರು. ಟಗರು ಪಿಕ್ಚರ್ ಫಸ್ಟು, ಆವಾಗ ಸ್ವಲ್ಪ ಆಡಿಯೋ ರೈಟ್ಸು ಅಷ್ಟೊಂದು ಬೂಮ್ ಇರಲಿಲ್ಲ ಇವಾಗಿರೋ ಥರ. ಸೊ ಫಸ್ಟ್ ನನಗೆ ಹೇಳಿದ್ರು, ನಿನಗೆ ಎನಿ ಫೈನಾನ್ಷಿಯಲ್ ಸಪೋರ್ಟು ಫಿಲಮ್ಗೆ ನಾನು ಮಾಡ್ತೀನಿ, ಅಥವಾ ಆಡಿಯೋ ಬೇಕಾ, ನಾನು ಆಡಿಯೋ ನನಗೆ ಕೊಟ್ಬಿಡು ಪಿ ಆರ್ ಕೆಗೆ, ನಾನು ಬೇರೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಅಂತೇಳಿ ಈ ಥರ ತುಂಬ ಸಪೋರ್ಟ್ ಮಾಡೋರು. ಅದಾಯಿತು. ಆಮೇಲೆ ಯಾವಾಗ ನಾವು ಇದಕ್ಕೆ ಸೇರೋದು, ಯಾವುದು ಸಲಗ ಮಾಡಿದಾಗಂತೂ ಅವ್ರಿಗೆ ದುನಿಯಾ ವಿಜಯ ಮೇಲೆ ಒಂದು ಪ್ರೀತಿ ಇತ್ತು. ಅವ್ರಿಗೆ ಇನ್ನೊಂದು ಇಷ್ಟ ಏನಂದರೆ ಒಬ್ಬ ಹೀರೋ ಡೈರೆಕ್ಟರ್ ಆಗೋದು ತುಂಬ ಇಷ್ಟ ಅವ್ರಿಗೆ. ಸೊ ಎರಡು ಕೆಲಸ ಹೆಂಗೆ ಮಾಡ್ತಾರೆ, ಅವ್ರಿಗೆ ಎಷ್ಟು ಶ್ರದ್ಧೆ ಇರಬೇಕು, ಇದನ್ನು ಒಪ್ಕೊಂಡಿರ್ಬೇಕಾದ್ರೆ ಈ ಸಾಹಸಕ್ಕೆ ಕೈ ಹಾಕ್ಬೇಕಾದ್ರೆ ಅಂತ ಹೇಳಿ ನನ್ನಿಂದ ಏನಾಗುತ್ತೋ ಶ್ರೀಕಾಂತ್ ಮಿಸ್ ಮಾಡಬೇಡ, ನನ್ನಿಂದ ಏನಾಗುತ್ತೋ ನೀನು ಯಾವಾಗ ಕರೆದು ಸಲಗ ಬಗ್ಗೆ ನಾನು ಬರ್ತೀನಿ ಅಂತ ಹೇಳಿ. ನೀವು ನೋಡಿ ಮುಹೂರ್ತದಿಂದ ಹಿಡ್ದು ರಿಲೀಸ್ ಇವೆಂಟ್ ತನಕ ನಮ್ಮದು 2 ಸಾಂಗ್ ಲಾಂಚ್ ಮಾಡಿಕೊಟ್ಟು, ಫಸ್ಟ್ ಲುಕ್ ಲಾಂಚ್ ಮಾಡಿದ್ದು ಅವರೇ, ರಿಲೀಸ್ ಇವೆಂಟಿಗೆ ಬಂದರು, ಆಮೇಲೆ ಡೈಲಿ ಅಪ್ಡೇಟ್ ತೊಗೊಳ್ಳೋರು ಏನು ನಡೀತಿದೆ ಅಂತ. ಇದ್ರ ಮಧ್ಯೆ 1.5 ವರ್ಷ ಕರೋನಾದಲ್ಲಿ ನನಗೆ ಫೋನ್ ಮಾಡೋರು ಪರ್ಸ್ನಲ್ಲಾಗಿ, ಶ್ರೀಕಾಂತ್ ಏನಾದ್ರು ನಿಮಗೆ ದುಡ್ಡು ಅವಶ್ಯಕತೆ ಇದೆಯಾ, ಬೇಕಾ, ಅಥವಾ ನಾನೇನಾದ್ರು OTT ಮಾತಾಡಲಾ, ಅಮೆಝಾನಿಗೆ ಮಾತಾಡಲಾ, ಈ ಥರ ಒಂದು ನನಗೆ ಫೋನ್ ಮಾಡಿ ಕೇಳೋರು. ಏನೇ ಇದ್ದರೂ ಹೇಳು, ಸಂಕೋಚ ಪಡಬೇಡ, ನಾನು ಇದ್ದೀನಿ ಅಂತ ಧೈರ್ಯ ತುಂಬೋರು. ಅದು ಇಲ್ಲ ಬಾಸ್, ನಾನು ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ, ನಾನು ರಿಲೀಸೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಅದು ತುಂಬ ಇಷ್ಟ ಆಯಿತು. ಅದನ್ನು ಒಂದು ಸತಿ ಎಕ್ಸ್ಪ್ರೆಸ್ಸು ಮಾಡಿದ್ರು. ಒಂದು ಯಾರೋ ಒಂದು 2-3 ಜನ ಇದ್ದಾಗ ನಾವು ಅವ್ರ ಆಫೀಸ್ಗೆ ಹೋದಾಗ ಹೇಳಿದ್ರು, ನೋಡಿ ಅವ್ನು ಗಟ್ಸ್ ನೋಡಿ ಥಿಯೇಟ್ರಲ್ಲೇ ರಿಲೀಸ್ ಮಾಡ್ತೀನಿ ಅಂತಾನೆ ಅಂತ. ಈ ಥರ ಅವರು ಏನೇ ಆಗಲಿ ಈಸ್ ಆಲ್ವೇಸ್ ಪಾಸಿಟಿವ್. ಆ ಥರ ಅವರು ಈ ಸಲಗ ಚಿತ್ರಕ್ಕಂತೂ ವಿಜಯ್ ಅವರು ಹೀರೋ ಜೊತೆಗೆ ನಿರ್ದೇಶನ ಮಾಡಿರೋದು ತುಂಬ ಇಷ್ಟ ಇತ್ತು ಅವ್ರಿಗೆ. ಯಾರೇ ಸಾಹಸಕ್ಕೆ ಕೈ ಹಾಕಿದ್ರು ಅವ್ರು ಖಂಡಿತವಾಗ ಅವ್ರಿಗೆ ಅಪ್ಪುದು ಹೋಲ್ ಹಾರ್ಟೆಡ್ ಸಪೋರ್ಟ್ ಇರೋದು. ಇನ್ನೊಂದು ಬಹದ್ದೂರ್ ಆಡಿಯೋ ರಿಲೀಸಲ್ಲಿ ಇನ್ನೊಂದು ಮ್ಯಾಟ್ರ್ ಹೇಳ್ತೀನಿ. ಆ ಧ್ರುವ ಸರ್ಜಾ ಅವ್ರದ್ದು ಒಂದು ಸಾಂಗ್ ಹಾಕಿದ್ವಿ ಅಲ್ಲಿ, ಅಪ್ಪನೇ ಗೆಸ್ಟು. ಆ ಸಾಂಗಲ್ಲಿ ನೋಡಿದ್ರು ಅವರು ಇದು ಬ್ಯಾಕ್ ಶಾಟ್ ಹಾಕಿದ್ರು, ಸಾಂಗಲ್ಲಿ ಬ್ಯಾಕ್ ಶಾಟ್ ಹೊಡೆದ್ರು, ಅಲ್ಲೇ ಪ್ರೈಸ್ ಮಾಡಿದ್ರು, ಏನು ಒಳ್ಳೆ ಸೂಪರಾಗಿ ಮಾಡಿ ಧ್ರುವ ಅಂತೇಳಿ. ಈ ಥರ ಯಾವುದಾದ್ರು ಅಬ್ನಾರ್ಮಲ್ಲಾಗಿ ಎಫರ್ಟ್ ಹಾಕಿರ್ತಾರೋ ಅವ್ರಿಗೆ ಖಂಡಿತವಾಗೂ ಅಪ್ಪು ಗೊತ್ತಿರಲಿ ಗೊತ್ತಿದ್ರೆ ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿ ವಿಶ್ ಮಾಡೋರು. ಅದವರು ತುಂಬ ಇಷ್ಟಪಡ್ತಾರೆ.